ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣು ಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರೇ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ, ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ? ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣು ಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರೇ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ, ಯಾರಾದರೂ ಒಬ್ಬ ಹಳ್ಳಿಗರು ಸಾಯೋದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ? ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯುವುದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ, ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ? ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯುವುದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ, ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ? ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು
ವಿರೂಪಾಕ್ಷ ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರೇ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ, ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ? ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರೇ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ, ಯಾರಾದರೂ ಒಬ್ಬ ಹಳ್ಳಿಗರು ಸಾಯೋದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ? ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023
ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ವರ್ಷದಲ್ಲಿ ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರೇ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ, ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ? ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ವರ್ಷದಲ್ಲಿ ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರೇ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ, ಯಾರಾದರೂ ಒಬ್ಬ ಹಳ್ಳಿಗರು ಸಾಯೋದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ? ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು.
ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ವರ್ಷದಲ್ಲಿ ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನ ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ, ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ? ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ವರ್ಷದಲ್ಲಿ ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ, ಯಾರಾದರೂ ಒಬ್ಬ ಹಳ್ಳಿಗರು ಸಾಯೋದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ? ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ
ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ವರ್ಷದಲ್ಲಿ ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ? ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ವರ್ಷದಲ್ಲಿ ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯೋದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ? ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು
ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ವರ್ಷದಲ್ಲಿ ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯುವುದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ, ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ವರ್ಷದಲ್ಲಿ ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯುವುದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ? ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ
ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ವರ್ಷದಲ್ಲಿ ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯೋದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ? ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ವರ್ಷದಲ್ಲಿ ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯೋದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ? ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ.
ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ವರ್ಷದಲ್ಲಿ ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ, ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ವರ್ಷದಲ್ಲಿ ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯೋದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ? ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ವರ್ಷದಲ್ಲಿ
ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನ ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ, ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯೋದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ, ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ
ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣು ಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನ ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ, ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣು ಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯೋದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ, ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ.
ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ? ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯೋದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ? ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ
ಅನುಸೂಯಮ್ಮ ಅಂತ ಒಂದು ಹೆಣ್ಣು ಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ, ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣು ಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯೋದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ? ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣು ಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು
ಸೂರ್ಯ ಅಂತ ಇರತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರೇ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ, ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರೇ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯೋದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ? ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರತ್ತೆ.
ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನ ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ, ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ, ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ.
ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನ ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ, ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯೋದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ, ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು
ಸೂರ್ಯ ಅಂತ ಇರತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನ ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ, ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯೋದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ, ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರತ್ತೆ.
ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನ ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ, ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯೋದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ? ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ.
ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರೇ ಹಳ್ಳಿಗರು ಸಾಯೋದನ್ನ ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ, ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರೇ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ? ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ.
ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನ ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ, ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ, ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ.
ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನ ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ, ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯೋದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ, ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ.
ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನ ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ, ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯೋದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ, ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ.
ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನ ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ, ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯೋದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ? ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ.
ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನ ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ, ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ? ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ.
ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನ ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ, ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ವಿರೂಪಾಕ್ಷ. ಇದೊಂದು ತೆಲುಗು ಸಿನಿಮಾ ಆಗಿದೆ. ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ಚಳಪತಿ ಹಾಗೂ ಅವನ ಹೆಂಡತಿಯನ್ನು ಹಳ್ಳಿಗರು ಸಾಯಿಸಿರ್ತಾರೆ. ಯಾಕಂದರೆ ಅವರು ಮಾಡುತ್ತಿರುವ ಮಾಟ ಮಂತ್ರ ಎಷ್ಟೊಂದು ಹಳ್ಳಿಗರನ್ನು ಬಲಿ ಪಡೆದಿರುತ್ತೆ. ಸಾಯುವ ಮುನ್ನ ಚಳಪತಿಯ ಹೆಂಡತಿ ಈ ಹಳ್ಳಿ 12 ನಾಶವಾಗಿ ಹೋಗುತ್ತೆ ಅಂತ ಶಾಪವನ್ನು ಹಾಕ್ಬಿಡ್ತಾಳೆ. ಹಾಗೂ ಚಳಪತಿಯ ಮಗನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಕೆಲವು ವರ್ಷಗಳ ಬಳಿಕ ಅನುಸೂಯಮ್ಮ ಅಂತ ಒಂದು ಹೆಣ್ಣುಮಗಳು ಈ ಹಳ್ಳಿಗೆ ಬರ್ತಾಳೆ. ಅವಳ ಮಗನ ಹೆಸರು ಸೂರ್ಯ ಅಂತ ಇರುತ್ತೆ. ಸೂರ್ಯ ನಂದಿನಿ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಒಬ್ಬೊಬ್ಬರ ಹಳ್ಳಿಗರು ಸಾಯೋದನ್ನು ಸೂರ್ಯ ನೋಡ್ತಾ ಹೋಗ್ತಾನೆ. ಹಾಗೂ ಅವನಿಗೆ ಒಂದು ಸತ್ಯ ತಿಳಿದು ಬರುತ್ತೆ. ಅದೇನೆಂದರೆ ಯಾರಾದರೂ ಒಬ್ಬ ಹಳ್ಳಿಗರು ಸಾಯುವುದನ್ನು ನಾವು ಕಣ್ಣಾರೆ ನೋಡಿದರೆ ಮುಂದಿನ ಸಾವು ನಮ್ಮದೇ ಆಗಿರುತ್ತೆ ಅಂತ. ಹಾಗೂ ಈ ಶಾಪದಿಂದ ಮುಕ್ತಿ ಪಡಿಬೇಕಂದ್ರೆ ನಂದಿನಿಯನ್ನು ಸಾಯಿಸಬೇಕು ಅಂತ ಕೂಡ ಅವನಿಗೆ ತಿಳಿದು ಬರುತ್ತೆ. ಇದೇ ಕಾರಣಕ್ಕೆ ತಾನು ನಂದಿನಿಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವನು ಊರಿನ ಶಾಪ ಮುಕ್ತಿ ಆಗಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ಶಾಪ ಮುಕ್ತಿಯಾಗಲು ನಂದಿನಿಯನ್ನು ಅವನು ಸಾಯಿಸಿದ್ದು ಯಾಕೆ? ಹಾಗೂ ಚಳಪತಿಯ ಮಗ ಭೈರವ ಈಗ ಏನು ಮಾಡ್ತಾನೆ, ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.